ರಾಮಕೋಟಿ ವ್ರತದ ಬಗ್ಗೆ ಕೇಳಿರ್ತೀರ, ಆದರೆ ವ್ರತ ಆಚರಿಸುತ್ತಿರೋ ಈ ಅಜ್ಜನ ಬಗ್ಗೆ ಕೇಳಿರೋದಿಲ್ಲ. ಕೋಲಾರದ ಈ ಮುಸಲ್ಮಾನ ಅಜ್ಜನ ಶಿಸ್ತು ಮತ್ತು ಧರ್ಮಾತೀತ ಮನಸ್ಥಿತಿ ಎಂಥವರಿಗೂ ಮಾದರಿಯಾಗಿದೆ. ಈ ಕುರಿತಾದ ಸ್ಟೋರಿ ಇಲ್ಲಿದೆ. ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಮಾಗುಂದಿ ಗ್ರಾಮದಲ್ಲಿ ಪಾಚಾಸಾಬ್ ಅಂದ್ರೆ ಗೊತ್ತಿಲ್ಲ ಅನ್ನಬಹುದು. ಆದ್ರೆ ರಾಮಕೋಟಿ ಬರೀತಿರೋ ಪಾಚಾಜಿ ಮನೆ ಎಲ್ಲಿದೆ ಅಂದ್ರೆ ಯಾರು ಬೇಕಾದ್ರೂ ಮನೆದಾರಿ ತೋರಿಸ್ತಾರೆ. ಸರ್ಕಾರಿ ಶಾಲೆಯ ನಿವೃತ್ತ ಶಿಕ್ಷಕ ಮತ್ತು ಒಂದು ಹಂತಕ್ಕೆ ಶಾಸ್ತ್ರಗಳನ್ನು ಹೇಳುವ ಪಂಡಿತ್ ಪಾಚಾಜಿ ಧರ್ಮವನ್ನು ಮೀರಿದ ಬಾಂಧವ್ಯವನ್ನ ಬೆಳೆಸಿಕೊಂಡವರು. ಮರ್ಯಾದ ಪುರುಷ ಶ್ರೀರಾಮನ ಭಕ್ತನಾಗಿರುವ 96ರ ಹರೆಯದ ಪಂಡಿತ್ ಪಾಚಾಜಿ ಇದೀಗ ರಾಮಕೋಟಿ ವ್ರತವನ್ನ ಬರೆಯುವ ಮೂಲಕ ಸುದ್ದಿಯಾಗಿದ್ದಾರೆ. ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾದ ಮೇಲೆ 20 ವರ್ಷಗಳ ಹಿಂದೆ ಪಾಚಾಸಾಬ್ ಅವರು ಗೆಳೆಯರ ಜೊತೆ ಭದ್ರಾಚಲಂನಲ್ಲಿರುವ ಶ್ರೀರಾಮನ ಮಂದಿರಕ್ಕೆ ಹೋಗಿದ್ದರು. ಶ್ರೀರಾಮನ ಮಹಿಮೆ ಮತ್ತು ಲೀಲೆಗಳ ಬಗ್ಗೆ ಅಲ್ಲಿನ ಸಂತರೊಬ್ಬರಿಂದ ಕಥೆಯನ್ನ ಕೇಳಿದ ಪಾಚಾಸಾಬ್ ಅಲ್ಲಿಂದ ವಾಪಸಾಗಿದ್ದೇ ತಡ ರಾಮಕೋಟಿ ವ್ರತವನ್ನ ಬರೆಯೋದಕ್ಕೆ ಶುರು ಮಾಡಿದ್ರು. ಏಕಾಗ್ರತೆ ಮತ್ತು ತಾಳ್ಮೆಯನ್ನ ಕಲಿಸಿಕೊಡುವ ರಾಮಕೋಟಿಯ ಬರಹವು ಆರೋಗ್ಯ ಮತ್ತು ಆಯಸ್ಸನ್ನು ಹೆಚ್ಚಿಸುತ್ತದೆ ಅನ್ನೋದು ಪಾಚಾಸಾಬ್ ಅವರಿಗೆ ಆದ ಅನುಭವ. 10 ವರ್ಷಗಳು ಕೆಲಸ ಮಾಡಿದೆ. ಈ ಕೆಲಸ ಮಾಡುವಾಗ ಯಾತ್ರೆಗಳು ಹೋಗ್ತಾ ಇರುವಾಗ ರಾಮಭದ್ರಾಚಲ ಅನ್ನೋ ಸ್ಥಳಕ್ಕೆ ಹೋಗಿದ್ದೆ ರಾಮರ ದೇವಸ್ಥಾನ ನೋಡಕ್ಕೆ. ನಾನು ಜಾತಿಯಲ್ಲಿ ಮುಸಲ್ಮಾನ್ ಆದರೂ ಕೂಡ ಸರ್ವಧರ್ಮ ಸಮನ್ವಯ ಅಂತ ನಡೀತಾ ಇದ್ದೀನಿ. ಅಲ್ಲಿ ಹೋದರೆ ಅಲ್ಲೊಬ್ಬ ಗುರುಗಳು ಸಿಕ್ಕಿದ್ರು ನನಗೆ, ನೀವು ಮೇಷರಾಗಿದ್ದೀರಾ, ಒಂದು 20 ವರ್ಷದ ಹಿಂದೆ ಅದು ರಾಮಕೋಟೆ ಅನ್ನೋದನ್ನು ಬರೀರಿ ಅಂತ ನನಗೆ ತೋರಿಸ್ಕೊಟ್ರು. ಅವ್ರು ಬರೀತಾ ಇದ್ರು, ನಾನು ಕೇಳಿದೆ ಯಾತಕ್ಕೆ ಅಂತ, ಇದು ಬರೆದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದರು ಅವರು. ಅದೇ ಪ್ರಕಾರವಾಗಿ ನೋಡೋಣ ಅಂತ ಮನೆಗೆ ಬಂದು ಪುಸ್ತಕದಲ್ಲಿ ಶ್ರೀರಾಮ್ 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 ಅಂತ ಬರೀತಾ ಬಂದೆ. ಒಂದು ಎರಡು ಪುಸ್ತಕಗಳು ಬರೆದೆ, ಆಮೇಲೆ ಎರಡು ಪುಸ್ತಕಗಳಲ್ಲಿ ನಿಂತೋಯ್ತು, ತಿರುಗಿ ಬರೆದೆ, ತಿರುಗಿ ಬರೆದೆ. ಈ ರೀತಿ 20 ವರ್ಷಗಳಿಂದ ಈಗ 86 ಲಕ್ಷ ಬರೆದಿದ್ದೀನಿ. ಈ 86 ಲಕ್ಷ ರಾಮಕೋಟಿ ಬರೆದು ಅದನ್ನು ರಾಮಭದ್ರಾಚಲ ಸೇರಿಸ್ಬೇಕು ಅಂತ ನನ್ನ ಆಸೆ. ಈ ರಾಮಕೋಟಿ ಬರೆಯೋದ್ರಿಂದ ನಾನು ಆರೋಗ್ಯವಾಗಿದ್ದೀನಿ, ಯಾವ ಥರ ಕಾಯಿಲೆ ಇಲ್ಲ. ಶ್ರೀರಾಮನ ನಾಮವನ್ನ ಬರೆಯಲು ಶುರು ಮಾಡಿದ್ದರಿಂದಾಗಿ ಪಾಚಾಸಾಬ್ ಮುಸ್ಲಿಂ ಧರ್ಮವನ್ನ ಮರೆತಿಲ್ಲ. ಮುಸ್ಲಿಂ ಧರ್ಮದ ಎಲ್ಲಾ ರೀತಿ ರಿವಾಜುಗಳನ್ನು ಅನುಸರಿಸುತ್ತಲೇ ರಾಮಕೋಟಿ ಬರಹ ಮತ್ತು ಶಾಸ್ತ್ರಗಳನ್ನ ಹೇಳುವುದನ್ನು ಪಾಚಾಸಾಬ್ ರೂಢಿಸಿಕೊಂಡಿದ್ದಾರೆ ಅನ್ನೋದು ವಿಶೇಷ. 96 ಲಕ್ಷ ಸಲ ಬರೆದಿರುವ ಅಜ್ಜ ಇನ್ನೂ 4 ಲಕ್ಷ ಬಾರಿ ಬರೆಯುವುದನ್ನ ಮುಂದುವರೆಸಿದ್ದಾರೆ. ನಾವು ತುಂಬಾ ವರ್ಷ ವೀಕ್ಲಿ ಒಂದ್ ಟೈಮ್ ಅನ್ನ ಮೀಟ್ ಮಾಡ್ತೀವಿ. ಅವ್ರು ಬಂದು ಸುಮಾರು ಇವರು ಶಿಕ್ಷಕರು 30 ವರ್ಷ ಹಿಂದೆ ಶಿಕ್ಷಕರಾಗಿದ್ರು, ಆಮೇಲೆ ಅದು ಬಿಟ್ಟದ ಮೇಲೆ ಇದು ರಾಮಕೋಟಿ ಬರೋದು ಪ್ರಾರಂಭ ಮಾಡಿದ್ದಾರೆ. ಈಗ ಸುಮಾರು 86 ಲಕ್ಷವರೆಗೂ ಬರ್ತಿದ್ದಾರೆ. ತುಂಬ ಜನ ಬಂದು ಇವ್ರು ಭೇಟಿ ಮಾಡ್ಕೊಂಡು ಹೋಗ್ತಾರೆ. ಶಿಕ್ಷಕರು ಇವರು ಸ್ನೇಹಿತರು ನಮ್ಮ ಪರಿಚಯ ಇರೋ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಮಾತಾಡ್ಕೊಂಡು ಹೋಗ್ತಾರೆ. ಈ ಮುಸ್ಲಿಂ ಆದ್ರೂ ಸಹ ಇವರು ಜಾತಿ ಭೇದ ಎಲ್ಲ ಬಿಟ್ಟು ಎಲ್ಲ ಒಳ್ಳೆ ತಂದಲ್ಲಿ ಎಲ್ಲರಿಗೂ ಒಳ್ಳೆ ಬುದ್ಧಿ ಹೇಳಿ ಎಲ್ಲ ನಮ್ಮ ಹಿಂದೂ ದೇವಸ್ಥಾನಕ್ಕೂ ಬರ್ತಾರೆ. ಇವರು ಮುಸ್ಲಿಂ ದೇವಸ್ಥಾನಕ್ಕೂ ಹೋಗ್ತಾರೆ. ಏಕೆ ನಮ್ಗೆ ನಮ್ಮೂರಲ್ಲಿ ಇಂಥ ಒಂದು ವ್ಯಕ್ತಿ ಇದ್ದಾರೆ, ಸ್ವತಂತ್ರ ಹೋರಾಟಗಾರ ಇವರು, ಸುಮಾರು 96 ವರ್ಷ ಆಗಿದೆ ಅವ್ರಿಗೆ. ಇನ್ನು ಇವರು ಇಂಥವ್ರು ಇದ್ದಾರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಇಷ್ಟು ದೇವರು ಒಳ್ಳೆ ಆರೋಗ್ಯ ಎಲ್ಲ ಕೊಟ್ಟು ಇಂಥ ಬುದ್ಧಿ ಕೊಟ್ಟಿದ್ದಾರೆ, ನಮ್ಗೆ ತುಂಬ ಸಂತೋಷ ಆಗ್ತದೆ. ನಮ್ಮ ರಾಮಕೋಟಿಯನ್ನು ಊರಿನ ನೆರೆಯಲ್ಲಿರುವ ಶಾಲೆಗಳ ವಿದ್ಯಾರ್ಥಿಗಳಿಗೂ ಬರೆಯಲು ಪಾಚಾಸಾ ಪ್ರೇರೇಪಿಸ್ತಾರೆ. ಕಳೆದ 20 ವರ್ಷಗಳಿಂದಲೂ ಪಾಚಾಸಾಬ್ ಅವರು ನಡೆಸ್ತಿರೋ ಧರ್ಮ ಕಾಯಕದ ಬಗ್ಗೆ ಊರಿನವರಿಗೆ ಅಭಿಮಾನವಿದೆ. 1 ಕೋಟಿ ಸಲ ಶ್ರೀರಾಮನ ನಾಮ ಬರೆಯೋದು ಮುಕ್ತಾಯವಾದ ನಂತರ ಭದ್ರಾಚಲಂನ ಶ್ರೀರಾಮನ ಮಂದಿರಕ್ಕೆ ಹಸ್ತ ಪ್ರತಿಗಳನ್ನ ಅರ್ಪಿಸುವ ಪಾಚಾಸಾಬ್ ಅವರ ಮಹದಾಸೆಗೆ ಸಾಥ್ ಕೊಡುವ ಸಂಕಲ್ಪ ಮಾಡಿದ್ದಾರೆ ಗ್ರಾಮಸ್ಥರು. ಅದನ್ನು 20 ವರ್ಷದಿಂದ ಬರೀತಾ ಇದ್ದಾರೆ ಇವರು.
ನಾವು ಅವ್ರಿಗೆ ಸಂಬಂಧಪಟ್ಟಾಗ ಅವ್ರು ಮೀಟ್ ಆದಾಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಹೇಳ್ತಿದ್ರು ನಮಗೆ, ಈ ಥರ ಬರೀತಾ ಇದ್ದೀರಪ್ಪ, ಈ ಥರ ಎಲ್ಲ ಬರೆಯೋದು ಒಳ್ಳೆಯದು, ಯಾವುದೇ ಥರ ಇದು ಈ ಥರ ಬರೆಯೋದು ತುಂಬ ಅನುಕೂಲ ಆಗುತ್ತೆ, ಒಳ್ಳೆ ಥರ ಒಳ್ಳೆಯ ವಿದ್ಯಾಭ್ಯಾಸ ಎಲ್ಲ ಬರುತ್ತೆ ಆ ಥರ ಹೇಳ್ತಾ ಬರ್ತಾ ಇದ್ದಾರೆ. ಸೊ ಅದನ್ನು ನಾವು ಪಾಲನೆ ಮಾಡಿಕೊಂಡು ನಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳ್ತಾ ಬರ್ತಾ ಇದ್ದೀವಿ. ಈಗ ಎಲ್ಲರೂ ಸಹ ಅವ್ರನ್ನ ಹೋಗಿ ಮೀಟ್ ಮಾಡ್ತಾರೆ, ಅವ್ರ ಮನೆಗೆ ಹೋಗ್ತಾರೆ ಮೀಟ್ ಮಾಡ್ತಾರೆ. ಸುಮಾರು 86 ಲಕ್ಷ ಬರ್ತಿದ್ದಾರೆ ಈಗ, ಅದನ್ನೆಲ್ಲ ನೋಡಿ ಈ ಈ ಏಜ್ ಸುಮಾರು 96 ವರ್ಷ ಆಗಿದೆ ಅವ್ರಿಗೆ, 20 ವರ್ಷದಿಂದ ಬರೀತಾ ಇದ್ರು. ಸೊ ಇಷ್ಟೊಂದು ಬರೆಯೋದಕ್ಕೆ ಸಾಧ್ಯನಾ ಅಂತ ಎಲ್ಲರಿಗೂ ಒಂದು ಇದಾಗಿದೆ. ಒಟ್ಟಿನಲ್ಲಿ ಸಂತ ಕಬೀರದಾಸರ ಬದುಕಿನಿಂದ ಪ್ರೇರಿತಗೊಂಡಿರುವ ಪಾಚಾಸಾಬ್ ಭಕ್ತಿ ಮಾರ್ಗದಿಂದಲೇ ಮೋಕ್ಷ ಸಾಧ್ಯ ಅನ್ನೋದನ್ನ ನಂಬಿದ್ದಾರೆ. ಪಾಚಾಸಾಬ್ ಅವರ ಸಜ್ಜನಿಕೆ ಮತ್ತು ಧರ್ಮವನ್ನು ಮೀರಿದ ಮನುಷ್ಯ ಪ್ರೇಮವು ಜಾತಿ ಧರ್ಮವೆಂದು ಬಡಿದಾಡುವ ಎಲ್ಲರಿಗೂ ಮಾದರಿಯಾಗಲಿ. ಸುಧಾಕರ್, HP, ಡೆಮಾಕ್ರೆಟಿಕ್ TV, ಕೋಲಾರ.